Hi, my dear students. Welcome back to Success Academy Jamkhandi. This is Ramesh Pujari, my dear students. If you are joining our YouTube class first time, so then subscribe the channel and click over the bell icon. Modala barige neevu class anna join agidre class anna andre nama YouTube channel na subscribe maadi bell icon click maadi all option choose madodu na maribedi. So ili nortta idre vidyarthigale neevu nama ade aadanta app ide app anna kelagade description alli na nimge link kottidini adana download maadkoli. ಸೊ ಈಗಾಗಲೇ ಪಿ ಎಸ್ ಐ ಟ್ರಾನ್ಸ್ಲೇಷನ್ಗೋಸ್ಕರ ಪಿ ಡಿ ಒಗೋಸ್ಕರ ಸಿ ಗ್ರೂಪ್ಗೋಸ್ಕರ ಹಾಗೂ ಜಿ ಪಿ ಎಸ್ ಟಿ ಆರ್ ದ ಪೇಪರ್ 1 ಮತ್ತು ಪೇಪರ್ 2 ದ ಇಂಗ್ಲೀಷನ್ನು ಕ್ಲಾಸಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಯು ಕ್ಯಾನ್ ಕಾಲ್ ಮೀ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಕಾಲ್ ಮೇ. ಹಾಗಾದರೆ ಬನ್ನಿ ಇವತ್ತಿನ ಕ್ಲಾಸದ ಬರುವಂತಹ ತುಂಬ ಇಂಪಾರ್ಟೆಂಟ್ ಆದಂಥ ಕೆಲವು ವಾಕ್ಯಗಳನ್ನು ನೋಡೋಣ. ನೋಡಿ, ಈ ವಾಕ್ಯಗಳು ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಟ್ಟದಾಗಿದ್ದಾವೆ. ಏನೋ ಸಿಂಪಲ್ ಪಾಸ್ಟ್ ಟೆನ್ಸ್. ಹಾಗಾದರೆ ಈ ವಾಕ್ಯಗಳನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನೋಡಿ ಏನಿದೆ, ಮೊದಲು ವಾಕ್ಯಗಳನ್ನು ಟ್ರಾನ್ಸ್ಲೇಷನ್ ಮಾಡುವಾಗ ವಾಕ್ಯದ ಒಂದು ಭಾಗಗಳನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಬಹಳ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಸಬ್ಜೆಕ್ಟ್, ಸೊ ದಿಸ್ ಈಸ್ ವರ್ಬ್, ದೆನ್ ಆಫ್ಟರ್ ದ್ಯಾಟ್ ವಿಚ್ ಈಸ್ ಕಾಲ್ ಆಬ್ಜೆಕ್ಟ್. ಇದು ಇಂಗ್ಲೀಷ್ದಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ, ಅದೇ ಕನ್ನಡ ಅಂತ ಬಂದಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಬರುತ್ತೆ ವಿದ್ಯಾರ್ಥಿಗಳು ಹೇಳ್ತಾರೆ. ಬನ್ನಿ ಈ ವಾಕ್ಯವನ್ನು ಮಾಡೋಣ. ಮೊದಲು ಸಬ್ಜೆಕ್ಟ್ ಬರಬೇಕು. ಆಯ್ ಅಂತಂದ್ರೆ ಏನಾಗುತ್ತೋ ನಾನು ಇರ್ತಾರಿ. ಆ ಮೂವಿ ಎಷ್ಟಡಿ, ಯಾಕಂದ್ರೆ ಮೊದಲು ಆಬ್ಜೆಕ್ಟ್ ಅನ್ನ ತೋ, ಸಬ್ಜೆಕ್ಟ್ ಆದ್ಮೇಲೆ ಆಬ್ಜೆಕ್ಟ್ ಅನ್ನ ತೋಬೇಕಾಗತ್ತೆ. ನಾನು ನಿನ್ನೆ ಎಷ್ಟಡೆ ಒಂದು ಚಲನಚಿತ್ರವನ್ನು ಸಾ, ಸಿಂಪಲ್ ಪಾಸ್ಟ್ ಟೆನ್ಸ್, ನೋಡಿದೆ. ನಾನು ನಿನ್ನೆ ಒಂದು ಚಲನಚಿತ್ರವನ್ನು ನೋಡಿದೆ. ಇದು ಈ ತರದ ವಾಕ್ಯದ ಟ್ರಾನ್ಸ್ಲೇಷನ್ ಆಯಿತು. ಅದೇ ರೀತಿಯಾಗಿ ನೆಕ್ಸ್ಟ್ ವಾಕ್ಯವನ್ನು ಮಾಡೋಣ. ಬನ್ನಿ, ಐ ಡಿಡ್ ನಾಟ್ ಸಿ ಎ ಪ್ಲೇ ಎಸ್ಟರ್ಡೆ. ಪ್ಲೇ ಅಂತಂದ್ರೆ ಆಟ ಆಗಂಗಿಲ್ಲ, ಇಲ್ಲಿ ಏನಾಗುತ್ತೆ, ನಾಟಕ ಅಂತ ಆಗತ್ತ. ಸಬ್ಜೆಕ್ಟ್ ಏನಿದೆ, ಮತ್ತೆ ಐ ಇದೆ, ಹಂಗಾರೆ ಐ ಎಸ್ಟರ್ಡೆ, ನಾನು ನಿನ್ನೆ. ಮೊದಲು ಸಬ್ಜೆಕ್ಟ್ ಆದಮೇಲೆ ಆಬ್ಜೆಕ್ಟ್ ಕಡೆ ಬಂದ್ಬಿಡಿ, ಈ ಕಡೆದಿಂದ ಈ ಕಡೆ ವರ್ಬ್ ಕಡೆ ಬಂದ್ಬಿಡ್ಬೇಕು. ನಾನು ನಿನ್ನೆ ಒಂದು ನಾಟಕವನ್ನು ನೋಡಿಲ್ಲ. ಯಾಕೆ, ನೆಗೆಟಿವ್ ಇದೆ, ನೋಡಿಲ್ಲ. ನಾನು ನಿನ್ನೆ ಒಂದು ನಾಟಕವನ್ನು ನೋಡಿಲ್ಲ. ಇದು ಈ ವಾಕ್ಯದಾಯಿತು. ನೆಕ್ಸ್ಟ್ ಮೂರನೇ ವಾಕ್ಯ ನೋಡಿ. ನೀವು ಏನು ಮಾಡಿ, ಮಧ್ಯದಲ್ಲಿ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ, ನೀವು ಅದನ್ನು ಟ್ರೈ ಮಾಡಿ, ಆಮೇಲೆ ಮತ್ತೆ ಅದನ್ನು ರಿಸ್ಯೂಮ್ ಮಾಡ್ಕೋಬಹುದು. ಎಸ್, ಬನ್ನಿ ಈಗೇನಿದೆ ನೋಡಿ. ಈಗ ಸದ್ಯ ವಾಕ್ಯದಲ್ಲಿ ಏನಿದೆಪ್ಪ ಅಂದರೆ ಸ್ವಲ್ಪ ಟ್ವಿಸ್ಟು. ಲಾಸ್ಟ್ ಇಯರ್ ಅನ್ನುವಂಥ ಅಡ್ವರ್ಬನ್ನು ಮೊದಲಿಗೆ ತಂದು ಕೊಟ್ಟಿದ್ದಾರೆ. ಹಾಗಾದರೆ ನಾವು ಇದನ್ನು ಕೊನೆಗೂ ಬರಿಬೋದು, ಇಲ್ಲ ಮೊದಲಿಗೂ ಬರಿಬೋದು. ಮೊದಲಿಗೆ ಬರೆದ್ರೆ ಕಾಮ ಕೊಡಿ, ಕೊನೆಗೆ ಬರೆದ್ರೆ ಕಾಮ ಕೊಡಬಾರ್ದು. ಕಳೆದ ವರ್ಷ ಕಾಮ ಐ ಟ್ರಾವೆಲ್ ಟು ಜಪಾನ್. ನಾನು ಜಪಾನಿಗೆ ಪ್ರಯಾಣಿಸಿದೆ. ಅರ್ಥ ಆಯ್ತಾರಿ. ನೆಕ್ಸ್ಟ್ ವಾಕ್ಯ ಇದು ಕೂಡ ಸ್ವಲ್ಪ ಸೇಮ್ ಇದೆ ನೋಡಿ. ಲಾಸ್ಟ್ ಇಯರ್ ಐ ಡಿಡ್ ನಾಟ್ ಟ್ರಾವೆಲ್ ಟು ಕೊರಿಯಾ. ಕಳೆದ ವರ್ಷ ನಾನು ಕೊರಿಯಾಗೆ ಪ್ರಯಾಣಿಸಿಲ್ಲ. ಸೊ ಹೀಗೆ ನಾಲ್ಕು ವಾಕ್ಯಗಳನ್ನು ನಾನು ಪ್ರಾಕ್ಟೀಸ್ ಮಾಡಿಸಿ ನಿಮ್ಗೆ ಹೇಳಿದ್ದೀನಿ. ಸರಿತಾ, ಸೊ ಯಾವ ರೀತಿಯಾಗಿ ವಾಕ್ಯದ ರಚನೆ ಇರುತ್ತೆ, ಯಾವ ರೀತಿಯಾಗಿ ವಾಕ್ಯವನ್ನು ಸ್ಟಾರ್ಟ್ ಮಾಡ್ಬೇಕಂತ, ಈ ಮುಂದಿನ ಮೂರು ವಾಕ್ಯಗಳನ್ನು ನೀವು ಟ್ರಾನ್ಸ್ಲೇಷನ್ ಮಾಡಿ ಕಮೆಂಟ್ನಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ಕ್ಲಾಸ್ಗಳನ್ನು ನೀವು ನಮ್ಮ ಆ್ಯಪ್ದಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು. ಆ್ಯಪ್ದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡಿ. ಅಲ್ಲಿ ಪೇಯ್ಡ್ ಕ್ಲಾಸಸ್ಗಳನ್ನು ನಿಮ್ಮ ಬೇಕಾದ ಪರೀಕ್ಷೆಗೆ ಅಲ್ಲಿ ಸಿಗುತ್ತೆ. ಸೊ ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಬಾಯ್ ಬಾಯ್.